ಇದರ ಬ್ಯಾಟರಿ ಲೆವೆಲ್ ಎಷ್ಟು ಇದೆ ಅಂತ ತೋರಿಸ್ತಾ ಇದೆ ಈ ಇದು ಇದು ಬ್ಯಾಟರಿ ಖಾಲಿ ಆದಾಗ ಒಂದೊಂದೇ ಗೀಟು ಕಡಿಮೆ ಇವತ್ತು ನಾವು ಒಂದು ತೋಟದಲ್ಲಿ ಕಾರ್ಯನಿರ್ವಹಿಸುವಂತ ಒಂದು ಎಲೆಕ್ಟ್ರಿಕ್ ಗಾಡಿಯನ್ನು ನೋಡಲಿಕ್ಕೆ ಬಂದಿದ್ದೇವೆ ಅದು ಯಾವ ರೀತಿ ಕೆಲಸ ಮಾಡುತ್ತದೆ ಅಂತ ಹೇಳಿ ಇವತ್ತಿನ ವಿಡಿಯೋ ನೋಡೋ ಎಲೆಕ್ಟ್ರಿಕ್ ಗಾಡಿಯೇ ನಿಮಗೆ ಯಾಕೆ ಬೇಕು ಅಂತ ಹೇಳಿ ಅನಿಸಿದ್ದು ಇದು ಖರ್ಚಿನ ಮಟ್ಟಿಗೆ ಸುಲಭ ಅಂತ ಒಂದು ಅಪೇಕ್ಷೆ ಕಂಡಿತ್ತು ನನಗೆ ಅನಂತರ ರಿಪೇರಿಗಳು ಕಡಿಮೆ ಯಾವುದೇ ರಿಪೇರಿಗಳು ಇದರಲ್ಲಿ ವಿಶೇಷವಾಗಿ ಇಲ್ಲ ಅಂದ್ರೆ ಸೈಲೆನ್ಸರ್ ಇಲ್ಲ ಏರ್ ಕ್ಲೀನರ್ ಇಲ್ಲ ಯಾರೋ ಇದು ಆಯಿಲ್ ನ ಕೆಲಸ ಇಲ್ಲ ಯಾವುದೂ ಇಲ್ಲ ಇದು ಕರೆ ಒಂದು ಎಲೆಕ್ಟ್ರಿಕ್ ಮೋಟರ್ ಮಾತ್ರ ಇರುತ್ತೆ ಬ್ಯಾಟರಿ ಪರಿಸರ ಸ್ನೇಹಿ ಶಬ್ದ ಮಾಲಿನ್ಯವೂ ಇಲ್ಲ ಹಾಗೆ ಎಲ್ಲ ದೃಷ್ಟಿಯಿಂದ ಅನುಕೂಲ ಅಂತ ಕಂಡಿತು ಸಾಮಾನ್ಯ ನಮ್ಮ ಮನೆ ಹತ್ತಿರದ ಎಲ್ಲ ಚಡವುಗಳನ್ನು ಲೋಡ್ ಹಾಕಿ ಇಳಿಯೋದು ಏನು ತೊಂದರೆ ಆಗೋದಿಲ್ಲ ಆ ದೃಷ್ಟಿಯಿಂದ ನಾನು ಇದನ್ನೇ ಆಯ್ಕೆ ಮಾಡಿದೆ ಎಷ್ಟು ಲೋಡ್ ಹಾಕಬಹುದು ಇದಕ್ಕೆ ಇದರಲ್ಲಿ ಸಾಮಾನ್ಯ ನಮ್ಮ ತೋಟದ ಒಳಗಡೆ ಕೊಂಡು ಹೋಗುವಾಗ 3 ಕ್ವಿಂಟಲ್ ಹಾಕ್ಲಿಕ್ಕೆ ಆಗ್ತದೆ ಅಂಗಳದಲ್ಲಿ ಆದರೆ ಸಮ ಲೆವೆಲ್ ಸ್ಥಳದಲ್ಲಿ ಆದರೆ 5 ಕ್ವಿಂಟಲ್ ಹಾಕಿದ್ರು ಎಳೆಯುತ್ತದೆ ಏನು ಸಮಸ್ಯೆ ಇಲ್ಲ ಹಾಗೆ ಇದಕ್ಕೆ ಸಾಮಾನ್ಯ 1.5 ಲಕ್ಷ ರೂಪಾಯಿ ಅಂದಾಜು ವೆಚ್ಚ ಇದು ನಾನು ತಕೊಂಡು ಒಂದು 6 ತಿಂಗಳು ಆಗ್ತಾ ಬಂತು ಈಗ ಈಗ ನಮ್ಮ ಈ ವರ್ಷದ ಅಡಿಕೆ ಕಂಪ್ಲೀಟ್ ತೋಟದಿಂದ ಅಂಗಳಕ್ಕೆ ಬಂದದ್ದು ಎಲ್ಲ ಇದರಲ್ಲೇ ಬಂದದ್ದು ಒಮ್ಮೆ ಹಾಕುವಾಗ ಒಂದು 3 ಕ್ವಿಂಟಲ್ ನ ಅಂದಾಜು ಬರ್ತದೆ ಮೇಲೆ ಬರ್ತದೆ ತೋಟದಿಂದ ಅಂಗಳಕ್ಕೆ ಬರ್ತದೆ ಎಷ್ಟು ಬ್ಯಾಟರಿ ಇದೆ ಇದರಲ್ಲಿ ಇದರಲ್ಲಿ 6 ಸೆಲ್ಗಳಿದೆ ಅದಕ್ಕೆ ಆ ಸೆಲ್ಲಿಗೆ ಒಂದು 30,000 ರೂಪಾಯಿ ಅಂದಾಜು ಅದಕ್ಕೆ ಆಗ್ತದೆ ಪೂರ ಖಾಲಿ ಆದರೆ ಒಂದು 3 ಗಂಟೆ ಹೊತ್ತು ಬೇಕಾಗ್ತದೆ ತುಂಬಲಿಕ್ಕೆ ವಾಪಸ್ ಚಕ್ರದಿಂದ ಚಕ್ರಕ್ಕೆ 2.5 ಫೀಟ್ ಸಾಮಾನ್ಯ 3 ಫೀಟಿನ ಎಡೆಯಲ್ಲಿ ಇದು ಪಾಸ್ ಆಗಿ ಹೋಗ್ತದೆ 3 ಫೀಟ್ ಅಂದಾಜು ಉದ್ದ 7 ಫೀಟ್ ಇದೆ ಸಣ್ಣ ಜಾಗದಲ್ಲೂ ತೋಟದಲ್ಲಿ ತಿರುಗಿಸಬಹುದು ಅಡಿಕೆ ಮರದ ಎಡೆಗಳಲ್ಲಿ ಪಾಸ್ ಆಗ್ತಾ ಇದೆ ಸಾಮಾನ್ಯ ಲೆವೆಲ್ ಜಾಗ ಇದ್ರೆ ಆಯ್ತು ಇಲ್ಲದ್ರೆ ಓರೆಡಿ ಆಗಿ ಚಕ್ರ ಮಲ್ಟಿ ಆಗುವ ಚಾನ್ಸ್ ಇದೆ ಸಮ ಲೆವೆಲ್ ಜಾಗದಲ್ಲಿ ಅಡಿಕೆ ಮರದ ಎಡೆಯಲ್ಲಿ ಹೋಗ್ತದೆ ಪಾಸ್ ಆಗ್ತದೆ ಈ ಜಾಗದಲ್ಲಿ ಒಂದು ಬಾಸ್ಕೆಟ್ ಕೊಟ್ಟಿದ್ದಾರೆ ಹೌದು ಅಲ್ಲಿ ಒಂದು ಬಾಸ್ಕೆಟ್ ಇದೆ ಸಣ್ಣ ಲಗೇಜ್ ಅನ್ನು ಅಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ತದೆ ಹಿಂದೆ ಗೋಣಿಯಲ್ಲಿ ತುಂಬಿಸಿ ಅಲ್ಲಿ ಇಡ್ಲಿಕ್ಕೆ ಆಗ್ತದೆ ಒಂದು ಗೋಣಿಯನ್ನು ಇಲ್ಲಿ ಇಡಬಹುದು ಅಂದ್ರೆ ಹಿಂದೆಗೆ ಭಾರ ಜಾಸ್ತಿ ಆಗುವುದಕ್ಕೆ ಚಡು ಹತ್ತುವಾಗ ಆ ಉದ್ದೇಶದಿಂದ ಇಲ್ಲಿ ಎದುರು ಸ್ಥಳ ಕೊಟ್ಟಿದ್ದಾರೆ ಇಲ್ಲಿ ಒಂದು ಗೋಣಿಯನ್ನು ತುಂಬಿಸಿ ಇಡ್ಲಿಕ್ಕೆ ಆಗ್ತದೆ ಒಂದು 30 ಕೆಜಿಯ ಗೋಣಿ ಇಲ್ಲಿಯೂ ಇಡಬಹುದು ಅಥವಾ 50 ಕೆಜಿವರೆಗೆ ಇಲ್ಲಿ ಇಡಬಹುದು ಎದುರುಗಡೆ ಇದರಲ್ಲಿ ರಿವರ್ಸ್ ಗೇರ್ ಇದೆಯಾ ರಿವರ್ಸ್ ಗೇರ್ ಇದೆ ಹಿಂದೆಗೂ ಆಗ್ತದೆ ಮುಂದೆಗೂ ಆಗ್ತದೆ ಗಾಡಿಯಲ್ಲಿ ಈಗ ಒಟ್ಟು ಎಷ್ಟು ಸ್ಪೇಸ್ ಇದೆ ಈ ಗಾಡಿಯಲ್ಲಿ ಸಾಧಾರಣ 3 ಫೀಟ್ 3 ಫೀಟ್ನ ಇದು ಇದು ಇದನ್ನು ಓಪನ್ ಮಾಡ್ಲಿಕ್ಕೆ ಆಗ್ತದೆ ಸಾಮಾನನ್ನು ಲಗೇಜ್ ಅನ್ನು ಇಳಿಸಲಿಕ್ಕೆ ಇದು ಓಪನ್ ಮಾಡಿದರೆ ಇಳಿಸಲಿಕ್ಕೆ ಸುಲಭ ಆಗ್ತದೆ ಇದೀಗ ಕೀ ಆನ್ ಮಾಡುವಂಥದ್ದು ಈಗ ಇದರ ಬ್ಯಾಟ್ರಿ ಲೆವೆಲ್ ಎಷ್ಟಿದೆ ಅಂತ ತೋರಿಸ್ತಾ ಇದು ಈ ಇದು ಇದು ಬ್ಯಾಟ್ರಿ ಖಾಲಿ ಆದಾಗ ಒಂದೊಂದೇ ಗೀಟು ಕಡಿಮೆ ಬರ್ತದೆ ಇದು ಎಷ್ಟು ಕಿಲೋಮೀಟರ್ನಲ್ಲಿ ರನ್ನಿಂಗ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಇದು ಇದು ಯಾವ ಗೇರಲ್ಲಿ ಇಲ್ಲಿ ಗೇರ್ ಉಂಟು 2, 3, 4 ಅಂತ ಹಾಗೆ 1, 2, 3 ಗೇರ್ಗಳು ಉಂಟು ಆ ಸ್ಟೆಪ್ ಅದರಲ್ಲಿ ಬರ್ತದೆ ಈಗ ಒಂದನೇ ಗೇರು ತುಂಬಾ ಅಪ್ ಇರುವಲ್ಲಿ ಉಪಯೋಗಿಸುವಂತ ಹೌದೌದು ಸಾಮಾನ್ಯ ನಾವು ಒಂದನೇ ಗೇರಲ್ಲೇ ಎಲ್ಲ ಕಡೆ ಹೋಗುವುದು ಸ್ಪೀಡ್ ಹೋಗ್ಬೇಕಿದ್ರೆ 3ನೇ ಗೇರಿಗೆ ಬರಬೇಕಾಗ್ತದೆ ಆ ಸ್ಪೀಡ್ ಹೋಗುವ ಪ್ರಶ್ನೆ ಇದರಲ್ಲಿ ಇಲ್ಲ ಈಗ 3ನೇ ಗೇರ್ನಲ್ಲಿ ಹೋದ್ರೆ ಏನಾದರೂ ಬ್ಯಾಟರಿ ಬ್ಯಾಕಪ್ ಸ್ವಲ್ಪ ಹೆಚ್ಚು ಅದೇನು ಸ್ವಲ್ಪ ಬರ್ಲಿಕ್ಕೆ ಸಾಧ್ಯತೆ ಉಂಟು ಆದ್ರೆ ನಮಗೆ ತೋಟದ ಒಳಗಡೆ 3ನೇ ಗೇರಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಹಾಗೆ 1ನೇ ಗೇರಲ್ಲೇ ಇರ್ತದೆ ಹೆಚ್ಚಾಗಿ ಇದು ತೋಟದಲ್ಲಿ ಹೋಗುವಂತಹ ಗಾಡಿ ಆದ್ರೂ ಸಹ ಇಲ್ಲಿ ನೋಡಿ ಗಾಡಿಯಲ್ಲಿ ಇಂಡಿಕೇಟರ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ರಾತ್ರಿ ಉಪಯೋಗಿಸುತ್ತಿದ್ರೆ ಈಗ ಒಂದು ಸಂಜೆ ಹೊತ್ತಲ್ಲೆಲ್ಲ ಗಾಡಿ ಉಪಯೋಗಿಸಿದ್ರು ಲೈಟ್ ಸಹ ಉಂಟು ಉತ್ತಮ ಗ್ರಿಪ್ ಇರುವಂತಹ ಟೈರ್ ಗಳನ್ನೇ ಕೊಟ್ಟಿದ್ದಾರೆ ಕಾಲಿಡ್ಲಿಕ್ಕೆ ಇಲ್ಲಿ ಒಂದು ಫುಟ್ ರೆಸ್ಟ್ ಅನ್ನು ಕೊಟ್ಟಿದ್ದಾರೆ ಇದನ್ನು ಮಡಿಸುವಂತಹ ಒಂದು ವ್ಯವಸ್ಥೆ ಸಹ ಉಂಟು ಇಲ್ಲಿ 2 ಈ ರೀತಿಯ ಪೆಟ್ಟಿಗಳನ್ನು ಕೊಟ್ಟಿದ್ದಾರೆ ಇದು ಅಗತ್ಯದ ವಸ್ತುಗಳನ್ನು ಇಡ್ಲಿಕ್ಕೆ ಈಗ ಮೊಬೈಲ್ ಇಂಥದ್ದೆಲ್ಲ ತೋಟಕ್ಕೆ ಹೋಗುವಾಗ ಇಡ್ಲಿಕ್ಕೆ ಒಂದು ವ್ಯವಸ್ಥೆ ಬ್ರೇಕ್ ಈ ರೀತಿ ಇದರ ಲಾಕ್ ತೆಗೆದು ಹಾಕ್ಲಿಕ್ಕೆ ಎಲ್ಲ ಆಗ್ತದೆ ತೋಟದ ನಡುವೆ ಸಾಗುವಂತಹ ಗಾಡಿ ಆದ ಕಾರಣ ಇದಕ್ಕೆ ಯಾವುದೇ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ ಎಲ್ಲಿ ಸಿಗ್ತದೆ ಈ ಗಾಡಿ ಈ ಗಾಡಿ ನನಗೆ ತರಿಸಿಕೊಟ್ಟದ್ದು ಮಾಡಾವು ನನ್ನ ತಮ್ಮನ ಮಗ ರಾಜೇಶ್ ಸಾರಡ್ಕ ಅವನು ತರಿಸಿಕೊಟ್ಟದ್ದು ಅದು ಡೆಲ್ಲಿಯಿಂದ ಬಂದಂಥದ್ದು 2 ಗಾಡಿ ಒಟ್ಟಿಗೆ ಬಂದಿದೆ ಒಂದು ಗಾಡಿ ಅಲ್ಲಿ ಉಂಟು ಒಂದು ಗಾಡಿ ಈಗ ನಮ್ಮ ಮನೆಯಲ್ಲಿ ಉಂಟು ಅಲ್ಲಿ ಉಪಯೋಗ ಆಗ್ತಾ ಉಂಟು ಈಗ ಹಾಗೆ ಬೇಕಾದವರಿಗೆ ತರಿಸಿಕೊಡುವ ವ್ಯವಸ್ಥೆ ಇದೆ ಇವತ್ತಿನ ವಿಡಿಯೋದಲ್ಲಿ ಪರಿಸರ ಸ್ನೇಹಿಯಾದಂತಹ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಯಾವ ತರ ಸುಲಭವಾಗಿ ತೋಟದಿಂದ ವಸ್ತುಗಳನ್ನು ತರಬಹುದು ಅಂತ ಹೇಳಿ ನೋಡಿದೆವು ಇವತ್ತಿನ ವಿಡಿಯೋ ಇಷ್ಟ ಆದರೆ ಕೃಷಿಕರಿಗೆ ತಲುಪುವವರೆಗೆ ಶೇರ್ ಮಾಡೋದನ್ನು ಮರಿಬೇಡಿ ನೋಡ್ತಾ ಇರಿ ಕನ್ನಡ ವಿಪುಲ ನ್ಯೂಸ್ ನಮಸ್ಕಾರ